ಇಷ್ಟೇ. ಇದನ್ನ ಈಗ ನಾವು ಡ್ರೈ ಮಾಡ್ಬೋದು ಇಲ್ಲ ಸಾಂಬಾರಲ್ಲಿ ಕೊಡ್ಬೋದು. ಇದನ್ನ ಮ್ಯಾಶ್ ಮಾಡಿಬಿಟ್ಟು ಗೊಜ್ಜು ಥರ ಮಾಡ್ಬೋದು, ನಾಲ್ಕು ಥರ ವೆರೈಟಿ ಮಾಡ್ಬೋದು. ಇದು ಇದಕ್ಕೆ ಎಗ್ ಹಾಕಿ ಎಗ್ಗಲ್ಲಿ ಇದು ಮಾಡೋದು, ಕೈಮಾ ಎಗ್ ಬುರ್ಜಿ ಥರ ಕೈಮಾ ಮ್ಯಾನ್ ಕೈಮಾ ಎಲ್ಲೂ ಮಾಡಲ್ಲ ಸರ್. ಹಾಂ ಮಾಡಲ್ಲ, ಆಲ್ಮೋಸ್ಟ್ ಮಟನ್ನೇ ಮಾಡ್ತಾರೆ, ಮಟನ್ ಮಾಡ್ತಾರೆ. ನಾವೇನಂತ ನಮಸ್ಕಾರ ಸರ್. ಸರ್ ಇವತ್ತು ಚಿಕನಲ್ಲಿ ಒಂದು ಕೈಮಾ ಅಂತ ಮಾಡ್ತೀವಿ. ಕೈಮಾ ಮಾಡುವ ಕೈಮಾ ಮಾಡುವ ವಿಧಾನಗಳು ಸರ್ ನಾಟಿ ಶೈಲಿ ಸರ್. ಈ ಚಿಕನ್ ಬಾಯ್ಲಿಂಗ್ಸಿ ಇದು ಬೋನ್ಲೆಸ್ ಚಿಕನ್ ತಗೊಂಡ್ಬಿಟ್ಟು ಚಾಪ್ಸ್ ಮಾಡಿ ಇದಕ್ಕೆ ಮಸಾಲೆ ಹಾಕೊಂಡಿರ್ತೀವಿ. ಉರುಗಡ್ಡೆ, ಕಾಯಿ, ಸೊಪ್ಪು, ಉಪ್ಪು ಎಲ್ಲ ಹಾಕೊಂಡು ಗ್ರೈಂಡ್ ಮಾಡಿ ಬಿಗಿಯಾಗಿ ಒಂದು ಸ್ವಲ್ಪ ನೀರು ಹಾಕೋದೇ ಗ್ರೈಂಡ್ ಮಾಡಿ ಇದು ಮಾಡಿದ್ದೀವಿ. ಇದು ಇದಕ್ಕೇನಿಲ್ಲ ಸರ್, ಎಲ್ಲ ನಮ್ಮದು ಏನಿದೆ ಇಲ್ಲಿ ಅವತ್ತು ಏನು ಹೇಳಿದ್ನೋ ಅದೆಲ್ಲ ನಮ್ಮದು ಇದೆ, ಓಮ್ ಮನೆಯದೇ. ಇದಕ್ಕೆ ಕಲಿಸ್ಬೇಕಾದ್ರೆ ಒಂದು ಸ್ವಲ್ಪ ಈರುಳ್ಳಿ, ಸಬ್ಸಿಗೆ ಸೊಪ್ಪು, ಕೊತ್ತಂಬರಿ ಸೊಪ್ಪು, ಪುದೀನ ಸೊಪ್ಪು, ಎರಡು ಮೊಟ್ಟೆ ಹಾಕಿ ಇದು ತುಂಬ ಎಲ್ಲನೂ ಇದೆ ಮ್ಯಾಶ್ ಮಾಡ್ಕೊಂಡು. ಸರ್ ಇದು 1 ಕೆಜಿ ಇದೆ ಸರ್, 1 ಕೆಜಿ ಮಸಾಲೆ, 1 ಕೆಜಿ ಇದು ತುಂಬ ಮ್ಯಾಶ್ ಮಾಡ್ಕೊಂಡಿದ್ದೀವಿ. ಬೋನ್ಲೆಸ್ ಚಿಕನ್ ಮಾತ್ರ, ಆಲ್ಮೋಸ್ಟ್ ಚಿಕನಲ್ಲಿ ಯಾರು ಮಾಡಲ್ಲ, ಎಲ್ಲ ಮಟನೇ ನಮ್ಮ ಸ್ಟೈಲೆಲ್ಲ. ಆದ್ರೆ ನಾವು ಒಂದು ಸ್ವಲ್ಪ ಚೇಂಜ್ ಇರಲಿ ಅಂದ್ಬಿಟ್ಟು ಚಿಕನ್ ಕೈಮಾ ಮಾಡಿ ಅದರಿಂದ ನಾವು ಡ್ರೈ ಮಾಡ್ತೀವಿ. ಕೈಮಾ ಡ್ರೈ ಅಂತ ಒಂದು ಮಸಾಲೆ ಕೊಡ್ತೀವಿ ಇವತ್ತು. ಹಾಂ ಡ್ರೈ ಈ ಥರ ಎಲ್ಲ ಮ್ಯಾಶ್ ಆಗ್ಬೇಕು ಸರ್. ಇದೆಲ್ಲ ಮ್ಯಾಶ್ ಆದಮೇಲೆ ಇದು ಹಾಕ್ಬಿಡಿ ಸರ್, ತುಂಬ ಎಲ್ಲ ಮಿಕ್ಸ್ ಮಾಡಬೇಕಲ್ಲ. ಇದೆಲ್ಲ ಸ್ವಲ್ಪ ಎಲ್ಲ ಮಿಕ್ಸ್ ಆದರೆ ಒಂಥರ ನಿಮ್ಗೆ ನೋಡೋಕ್ಕೆ ಒಂಥರ ತುಂಬ ಚೆನ್ನಾಗಿ ಕಾಣ್ತದೆ. ಸರ್ 5 ಉಂಡೆ ಕೊಡ್ತೀವಿ. ಬಿರಿ 90 ರೂಪಾಯಿ ಸರ್, ಬಿರಿ 90 ರೂಪಾಯಿ, 90 ರುಪೀಸ್, 90 ರುಪೀಸು ಬಿರಿ 90 ರೂಪಾಯಿ ಸರ್. ಹಾಂ ಯಾಕಂದರೆ ಇದು ಚಿಕನಲ್ಲಿ ಮಾಡೋಕ್ಕೋಸ್ಕರ ಇದಕ್ಕೆಲ್ಲ ಕಡ್ಡೆ ಇಟ್ಟು ಗಿಡ್ಡೆ ಇಟ್ಟು ಜಾಸ್ತಿ ಹಾಕಿರಲ್ಲ, ಆದ್ರೂ ಇದು ಚಿಕನ್ ಅಲ್ವಾ ಸ್ವಲ್ಪ ನಿಮ್ಗೆ ಇದು ಬರುತ್ತೆ. ಚೆನ್ನಾಗಿ ಮಿಕ್ಸ್ ಆಗಬೇಕು, ಚೆನ್ನಾಗಿ ಮಿಕ್ಸ್ ಆದ್ರದು ಮೊಟ್ಟೆ ಮಿಕ್ಸ್ ಮಾಡಿ ಒಂದು 10-15 ನಿಮಿಷ ಮಡಗ್ಬಿಟ್ರೆ ಬೀರ್ ಬರುತ್ತೆ. ಹಾಂ ಬಿಡಬೇಕು. ವ್ಯತ್ಯಾಸ ಅಂತಂದರೆ ಜಾಸ್ತಿ ಚಿಕನ್ ಕೈಮಾ ಎಲ್ಲೂ ಮಾಡಲ್ಲ ಸರ್. ಹಾಂ ಮಾಡಲ್ಲ, ಆಲ್ಮೋಸ್ಟ್ ಮಟನ್ನೇ ಮಾಡ್ತಾರೆ, ಮಟನ್ ಮಾಡ್ತಾರೆ. ನಾವೇನಂತಾರೆ ಇಲ್ಲಿ ಹಳ್ಳಿಗೆ ತಕ್ಕಂತೆ ರೇಟು ರೀಸನಬಲ್ ಇರಬೇಕು, ಅಲ್ಲಿಂದ ಇದು ಕೈಮನ್ನು ತಿಂದಂಗೆ ಆಗಬೇಕು, ನೋಡೋ ಜನಕ್ಕೆ ಒಂದು ಸ್ವಲ್ಪ ಇದಾಗಿರ್ಬೇಕು. ನೋಡಿ ಸರ್ ಇದಲ್ವಾ, ಒಂದು 10 ನಿಮಿಷ ಇದೇ ಥರ ಬಿಗಿ ಇರಬೇಕು. ನೀರು ಜಾಸ್ತಿ ಹಾಕಿ ನೀರೇ ಹಾಕೋಂಗಿಲ್ಲ ಸರ್, ನೀರು ಹಾಕಿದ್ರೆ ಅದೇನಾಗುತ್ತೆ ಉಂಡೆ ಒಡೆದೋಗುತ್ತೆ. ಕಲಸಿ ಸಾಂಬಾರಲ್ಲಿ ಬಿಟ್ಟಾಗ ಉಂಡೆ ಒಡೆದೋಗುತ್ತೆ, ಉಂಡೆ ಒಡೆದಾಗ ಅದು ನೀಟಾಗಿ ಬರಲ್ಲ. ಈಗ ನೋಡಿ ಈ ಥರ ಇದು ಬಿಗಿ ಇರಬೇಕು. ಇನ್ನೊಂದು 10 ನಿಮಿಷ ಉಂತಾದ್ಮೇಲೆ ಉಂಡೆ ಮಾಡ್ತೀವಿ ಸರ್. ಈ ಥರ ಒಂದು 10 ನಿಮಿಷ ಹಿಂಗೆ ಇರಲಿ ಸರ್, ಗ್ಯಾಪ್ ಕೊಡುವ ಮುಂತೆ ಇದಾಗಲಿ. ಸರ್ ಇದು ಕೈಮಾಗೆ ಪಾತ್ರೆ ಮಡಗಿದ್ದೀವಿ, ಕೈಮಾಗೆ ಪಾತ್ರೆ ಮಡಗಿದ್ದೀವಿ. ಇದು ಕಲ್ಲು ತೊಳೆದಿರ್ತೇವಲ್ಲ ನೀರು, ಕೈಮಾ ನೀರು, ಇದು ನಮ್ಮ ಉಡಿ. ಅದೇ ನಮ್ಮದು ಹೇಳೋದಲ್ಲ ಸಾಂಬಾರು ಪುಡಿ ಕೊಡು. ಹಾಂ ಇದು ಉಡಿ ಹಾಕಿದ್ದೀವಿ, ಇದು ಓಮ್ ಪುಡಿ ನಮ್ಮದೇ ಇದು ಮಾಡಿರೋದು, ಇದು ನಾವೇ ರೆಡಿ ಮಾಡಿರೋದು. ಹಾಂ ಇದು ಮಾಡಿರೋದು, ಇದು ಮಾಡಿದ್ದೀವಿ. ಇದಕ್ಕೆ ನಾವೇನು ಮಾಡ್ತೀವಿ ಅಂತಂದ್ರೆ ಚಿಕನ್ ಸಾಂಬಾರು ಇದು ಸ್ವಲ್ಪ. ಹಾಂ ಒಂದು ಇದಕ್ಕೆ ಒಂದು ನಾವು 2 ಕೈ ಪಾತ್ರೆ ಹಾಕಿದ್ದೀವಿ. ಸರ್ ಈಗ ಇದು ಬಾಯ್ಲಿಂಗ್ ಆಯ್ತದೆ, ಈ ಥರ ಬಾಯ್ಲಿಂಗ್ ಆದಮೇಲೆ ಇದು ಉಂಡೆಯ ನಿಧಾನಕ್ಕೆ ಒಳಗಡೆ ಬಿಡ್ತೀವಿ ಸರ್. ನಿಧಾನಕ್ಕೆ ಒಳಗಡೆ ಬಿಟ್ಟರೆ
ಅದು ಒಡೆಯಲ್ಲ ಒಡೆಯಲ್ಲ ಈ ನಿಧಾನಕ್ಕೆಲ್ಲ ಒಳಗಡೆ ಬಿಡ್ತೀವಿ ಒಂದೇ ಸಲ ಸರ್ ಐಟಮ್ ಏನು ಮಾಡಿರ್ತೀವಿ ಅದು ಖಾಲಿ ಆದಮೇಲೆ ತಿರ್ಗಾ ನಾವು ಮಾಡ್ಕೋವಲ್ಲ ಯಾಕೆಂತಂದರೆ ಫ್ರೆಶ್ನೆಸ್ ಇರಲ್ಲ ಈಗ ಅವಾಗವಾಗ ಮಾಡ್ತೀನಿ ಅಂತಂದರೆ ಎಲ್ಲನೇ ಫ್ರೀಜರಲ್ಲಿ ತಂದು ಮಡಿಕೊಂಡು ಬೇಕಾದಾಗ ಬೇಕಾದಾಗ ಸ್ವಲ್ಪ ಸ್ವಲ್ಪ ಮಾಡ್ಬೋದು ಏನೇ ಇದ್ರೂ 3 ಗಂಟೆಯಿಂದ 4 ಗಂಟೆ ಕ್ಷಣ ಆಮೇಲೆ ಏನಿದ್ರೂ ನಮ್ಮದು ಚಿಕನ್ ಮಾತ್ರ ಉಳ್ಕೊಂಡಿರ್ತದೆ ಚಿಕನ್ ಮಾತ್ರ ಖಾಲಿ ಮಾಡ್ತೀವಿ ಯಾಕೆಂದ್ರೆ ಜನ ಊಟಕ್ಕೆ ಅಂತ ಬಂದಾಗ ಅದು ಮನ್ಸನ್ಗೆ ರೀಚ್ ಆಗ್ಬೇಕಲ್ವಾ 3 ಗಂಟೆ ಇರ್ತದೆ ಐಟಮ್ ಎಲ್ಲ ಎಲ್ಲ ಐಟಮ್ ಇರ್ತದೆ ಈಗ ಏನೇನು ಮಾಡಿದ್ದೇವೆ ಎಲ್ಲ 3 ಗಂಟೆ 4 ಗಂಟೆ ಇರ್ತದೆ 4 ಗಂಟೆ ಮೇಲೆ ಎಲ್ಲ ಒಂದು ಚಿಕನ್ ಐಟಮ್ ಮಾತ್ರ ಮಾಡ್ತೀವಿ ಹಾಂ ಮಾಡ್ತೀವಿ ಸರ್ ಜನ ಬರ್ತಾರೆ ನಮಗೆ ಬೆಂಗಳೂರಿಂದ ಬರ್ತಾರೆ ಇದಕ್ಕೆ ಈಗ ಜಾಸ್ತಿ ಕೆಳಗಡೆ ಇದಾಗ್ಬಿಡ್ತು ಸರ್ ಇದು ಬೆಂದಿದೆ ಅಂತ ಗೊತ್ತಾಗೋಕೆ ಮೇಲ್ಗಡೆ ತೇಲ್ಬೇಕು ಈ ಉಂಡೆ ಮೇಲ್ಗಡೆ ಬಂದಾಗ ಬಾಯ್ಲಿಂಗ್ ಮೇಲ್ಗಡೆ ಬರುತ್ತೆ ಆವಾಗ ಅದು ಕೈಮಾ ರೆಡಿ ಆಗಿದೆ ಅಂತ ಅರ್ಥ ಇಲ್ಲಾಂದ್ರೆ ಈಗ ಚೋಟ್ ಹಾಕಿದ್ರೆ ಒಡೆದೋಗುತ್ತೆ ಈಗ ಈ ಕೈಮಾ ಸಾಂಬಾರ್ ಆಗಿದೆಯಲ್ವಾ ನೀವು ಸ್ವಲ್ಪ ನೋಡಿ ನಾಟಿ ಫುಡ್ ಆಗಿದೆಯಾ ಇಲ್ಲ ಹೆಂಗೆ ಯಾವ ಥರ ಇರುತ್ತೆ ಅಂದ್ಬಿಟ್ಟು ಇದರಲ್ಲಿ ಏನು ನೋಡಿ ಉಪ್ಪು ಹಾಕಿದ್ರಾ ಉಪ್ಪು ಕಲ್ಲು ಹಾಕಿದ ಸರಿ ಆಯ್ತು ನೋಡಿ ಇಷ್ಟೇ ಇದನ್ನ ಈಗ ನಾವು ಡ್ರೈ ಮಾಡ್ಬೋದು ಇಲ್ಲ ಸಾಂಬಾರಲ್ಲಿ ಕೊಡ್ಬೋದು ಇದನ್ನ ಮ್ಯಾಶ್ ಮಾಡ್ಬಿಟ್ಟು ಗೊಜ್ಜು ಥರ ಮಾಡ್ಬೋದು 4 ಥರ ವೆರೈಟಿ ಮಾಡ್ಬೋದು ಇದು ಇದಕ್ಕೆ ಎಗ್ ಹಾಕಿ ಎಗ್ಗಲ್ಲಿ ಇದು ಮಾಡ್ಬೋದು ಕೈಮಾ ಎಗ್ ಬುಜ್ಜಿ ಥರ ಕೈಮಾ ಮ್ಯಾಶ್ ಮಾಡಿ ಒಂದು ಮಾಡ್ಕೊಡ್ತೀವಿ ಸರ್